ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾ ಕೇಂದ್ರಕ್ಕೆ ಸ್ವಾಗತ. ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಈಗ ಸಿನಿಮಾ ರಂಗದಲ್ಲಿ ಭಾರಿ ಎತ್ತರದಲ್ಲಿರೋ ಟಾಪಿಕ್. ನಮ್ಮ ಸಿನಿಮಾಗಳು ಕೇವಲ ಒಂದು ಭಾಷೆಗೆ ಸೀಮಿತ ಹೋಗ್ತಿತ್ತು. ಆಫ್ಟರ್ KGF KFI ತುಂಬಾ ಮುಂದುವರೆದಿದೆ ಕಣ್ರೆ. ಈಗೆಲ್ಲ ಹೀರೋಗಳು ತಮ್ಮ ಮಾರ್ಕೆಟ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ಕೊಳ್ಳೋಕೆ, ಸ್ಟ್ಯಾಂಡಪ್ನ ಹೆಚ್ಚಿಸ್ಕೊಳ್ಳೋಕೆ ಹಾಗೂ ತಮ್ಮ ಫ್ಯಾನ್ ಕ್ರೇಜ್ನ ಇನ್ನೂ ಸಂಪಾದಿಸೋಕೆ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನ ಕೈಗೆತ್ತಿಕೊಳ್ತಿದ್ದಾರೆ. KGF ಸಿನಿಮಾದ ಮೂಲಕ ರಾಕಿಂಗ್ ಸ್ಟಾರ್ ರೇಶ್ ನ್ಯಾಷನಲ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಇನ್ನು ವಿಕ್ರಾಂತ್ ಅನ್ನೋ ಸಿನಿಮಾದ ಮೂಲಕ ಸುದೀಪ್ ಹಾಗೂ ಕಬ್ಜ ಸಿನಿಮಾದ ಮೂಲಕ ಉಪೇಂದ್ರ. ಇವರೆಷ್ಟೆಲ್ಲ ಮಾಡಬೇಕಾದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿಬಾಸ್ ಯಾವುದೇ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನ ಕೈಗೆತ್ತಿಕೊಂಡಿಲ್ಲ. ಒಂದು ಕಾಲದಲ್ಲಿ ಡಿಬಾಸ್ ಸ್ಯಾಂಡಲ್ವುಡ್ ಸರ್ದಾರ್ ಆಗಿದ್ರು. ಬಟ್ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮೂಲಕ ಸ್ಯಾಂಡಲ್ವುಡ್ನ ಅನೇಕ ಸಿನಿಮಾಗಳು ಪರಭಾಷೆಗಳಿಗೂ ಲಗ್ಗೆಯಿಡ್ತಿವೆ. ಇಂಥ ಸಂದರ್ಭದಲ್ಲಿ ಡಿಬಾಸ್ ತಮ್ಮ ಕ್ರೇಜ್ನ ಯಾವ ರೀತಿ ಕಾಪಾಡ್ಕೊಳ್ತಾರೆ ಅನ್ನೋದೇ ಚಿಂತೆ. ಕನ್ನಡದ ಸ್ಟಾರ್ಸ್ಗಳು ಗ್ಲೋಬಲ್ ಆಡಿಯನ್ಸ್ಗಳು ವರೆಗೂ ಸಿನಿಮಾ ರೀಚ್ ಮಾಡಬೇಕು ಅನ್ನೋ ಕಾರಣದಿಂದ ಯೂನಿವರ್ಸಲ್ ಕಾನ್ಸೆಪ್ಟ್ನ ಬೇಸಾಗಿ ಇಟ್ಕೊಂಡು ಸಿನಿಮಾವನ್ನು ತಯಾರು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಅವರು ತಮ್ಮ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಕೂಡ ಮಾಡ್ತಾರೆ. ಆದರೆ ಡಿಬಾಸ್ ಕನ್ನಡ ಆಡಿಯನ್ಸ್ನ ಸಂಪಾದನೆ ಮಾಡ್ಕೊಳ್ಳೋ ಚಿಂತೆಯಲ್ಲಿ ತಮ್ಮ ಸಿನಿಮಾ ಕೆರಿಯರ್ಗೆ ತೊಂದರೆ ಮಾಡ್ಕೊಳ್ತಾರೆ ಅನ್ನೋ ಚಿಂತೆ ಈಗ ಶುರುವಾಗ್ತಿದೆ. ಹಾಗಾದರೆ ಡಿಬಾಸ್ ನ್ಯಾಷನಲ್ ಸ್ಟಾರ್ ಆಗೋಕ್ಕೆ ಸಾಧ್ಯ ಅಲ್ವಾ? ಯಾಕಾಗಲೇ ಹೇಳಿ ಡಿಬಾಸ್ ಸ್ಯಾಂಡಲ್ವುಡ್ ಸಾಮ್ರಾಟ್ ಅಂತಲೇ ಖ್ಯಾತಿ ಪಡ್ತಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ KGF ಮೀಸ್ ಅಂತ ಸಿನಿಮಾವನ್ನು ದರ್ಶನ್ ಅವರು ಖಂಡಿತ ಮಾಡ್ಬೋದು. ಇನ್ನು ಡಿಬಾಸ್ ಸೆಲೆಕ್ಷನ್ಗಳಲ್ಲಿ ಜಾಸ್ತಿನೇ ಎಡುತ್ತಿದ್ದಾರೆ. ರಾಬರ್ಟ್ ಕೂಡ ಬಾಕ್ಸ್ ಆಫೀಸಲ್ಲಿ 100 crore ಕ್ಲಬ್ ಸೇರಿತ್ತು. ಆದರೆ ಡಿಬಾಸ್ಗಿರೋ ಫ್ಯಾನ್ ಕ್ರೇಜ್ ಮುಂದೆ ಅದು ಸಾಲಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ರಾಬರ್ಟ್ ಇಂದಿನ ಸಿನಿಮಾ ಒಡಿಯಾ. ಒಡಿಯಾ ತಮಿಳಿನ ವೀರಂ ಸಿನಿಮಾದ ರೀಮೇಕ್. ಸಾಗರದಷ್ಟು ಅಭಿಮಾನಿಗಳನ್ನ ಹೊಂದಿರೋ ದರ್ಶನ್ ಅವರ ಯಾವ ಸಿನಿಮಾ ಮಾಡಿದ್ರು ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆ ಕಾಣುತ್ತೆ. ಆದರೆ ಇವೆಲ್ಲ ಎಷ್ಟು ದಿವಸ ಆಗರು? ಕನ್ನಡ ಸಿನಿಮಾ ರಂಗ ಈಗ ಬದಲಾಗ್ತಿದೆ, ಬಾಲಿವುಡ್ಗೆ ಹೋಗಿ ಟಕ್ಕರ್ ಕೊಡ್ತಿದೆ. ಸದ್ಯಕ್ಕೆ ಡಿಬಾಸ್ ಕ್ರಾಂತಿ ಸಿನಿಮಾದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಯಜಮಾನ ಸಿನಿಮಾದ ಮೂಲಕ ಎಣ್ಣೆ ಕ್ರಾಂತಿ ಮಾಡಿದ ಡಿಬಾಸ್ ಹಾಗೂ ವಿ ಹರಿಕೃಷ್ಣ ಈಗ ಕ್ರಾಂತಿ ಸಿನಿಮಾದ ಮೂಲಕ ಅಕ್ಷರ ಕ್ರಾಂತಿ ಮಾಡೋಕ್ಕೆ ಸಜ್ಜಾಗ್ತಿದ್ದಾರೆ. ಇನ್ನು ಸಿನಿಮಾ ತಂಡ ಇದು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋ ಹೋಪ್ಸ್ನ ಕೊಟ್ಟಿದ್ರು. ಆದರೆ ಸಿನಿಮಾ ಎಷ್ಟು ಭಾಷೆಯಲ್ಲಿ ತಯಾರಾಗ್ತಿದೆ ಅನ್ನೋ ಬದಲು ಸಿನಿಮಾದ ಸ್ಟೋರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಲ್ಲ ಆಡಿಯನ್ಸ್ನ ಈ ಸಿನಿಮಾ ತಲುಪುತ್ತಾ, ಹಾಗೆ ಡೈರೆಕ್ಟರ್ ಸಿನಿಮಾನ ಎಷ್ಟು ಅಪೀಲ್ ಆಗಿ ತಯಾರು ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ದರ್ಶನ್ ಅವರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯೋ ಟ್ಯಾಲೆಂಟ್ ಕೂಡ ಇದೆ. ಅದಕ್ಕೆ ತಕ್ಕನಾಗಿ ಅವರು ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೊಬೇಕು ಅಷ್ಟೇ. ಇವಲ್ಲದಲ್ಲೇ ದರ್ಶನ್ ಅವರು ರಾಕ್ಲೈನ್ ವೆಂಕಟೇಶ್ ಪ್ರೊಡ್ಯೂಸ್ ಮಾಡಿ ತರುಣ್ ಕಿಶೋರ್ ಸುದೀಪ್ ಡೈರೆಕ್ಟ್ ಮಾಡ್ತಿರೋ ಹೊಸ ಸಿನಿಮಾದಲ್ಲೂ ದರ್ಶನ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಸಿನಿಮಾ ಥೀಮ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಟೈಟಲ್ ಫಿಕ್ಸ್ ಆಗದ ಕಾರಣ D56 ಅನ್ನೋ ನೇಮ್ನ ಫಿಕ್ಸ್ ಮಾಡಿ ಶೂಟಿಂಗ್ನ ಆರಂಭಿಸಿದೆ D56 ಟೀಮ್. ಸಿನಿಮಾದಲ್ಲಿ ದರ್ಶನ್ ಅವರು ಲಾಯರ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳು ಆಗ್ಬೋದು. ಹಾಗೂ ಇದೇ ರೀತಿಯ ಎಲ್ಲ ಸಿನಿಮಾ ಅಪ್ಡೇಟ್ಸ್ಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಸನಿಂಗ್ ಆಫ್, ಶಶಿ.